ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ಒಂದು ಶಾರ್ಟ್ಸ್ ಹಾಕಿದ್ದೀನಿ. ಎಸ್, ಪಾಪುದು ಮುಡಿ ಕೊಟ್ಟಿದ್ದ ವಿಡಿಯೋ. ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ಕದ್ರಿಗೆ ಹೋಗಿ ಮುಡಿ ಕೊಟ್ಟಿದ್ದು ನಾವು, ಮೇನ್ ದೇವ್ರು ನಮ್ದು ಅಲ್ಲೇ. ಹಾಗೆ ನಾವು ವರ್ಷ ಸಾವನುರ್ಗದಲ್ಲೂ ಸೇವೆ ಮಾಡ್ತೀವಿ. ಮುಂದಿನ ವ್ಲಾಗ್ಸ್ನಲ್ಲಿ ಅದೆಲ್ಲ ನಾವು ಮಾಡಿಸುವಾಗ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಪಾಪಕ್ಕೆ ಒಂದೇ ಸತಿ ಮುಡಿ ಕೊಡೋದು ಅಂತ ನಾನು ರಾಹುಲ್ ಕದ್ರಿನಲ್ಲಿ ನರಸಿಂಹಸ್ವಾಮಿಗೆ ಕೊಡಬೇಕು ಮನೆ ದೇವ್ರಿಗೆ ಅಂತ ಆರಿಸ್ಕೊಂಡಿದ್ವಿ. ಸೊ ಅದನ್ನು ಮುಗಿಸ್ಕೊಂಡಿದ್ವಿ ಇವಾಗ. ಮತ್ತೆ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮ್ ಅಂತ ಕೊಡೋ ಪ್ಲ್ಯಾನ್ಸ್ ಇಲ್ಲ. ಫಸ್ಟ್ ಟೈಮ್ ಕೊಟ್ಟಿದ್ದಕ್ಕೇ ಸಿಕ್ಕಾಪಟ್ಟೆ ಅತ್ಲು ಪಾಪು, ನೋಡೋದಕ್ಕಾಗಲ್ಲ. ಸೊ ಮತ್ತೆ ನೋವು, ಪದೇ ಪದೇ ನೋವು ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಒಂದೇ ಸತಿ ಅಂತ ಮನೆ ದೇವ್ರಿಗೆ ಹರಿಸ್ಕೊಂಡಿದ್ವಿ. ಎಲ್ಲ ದೇವರು ಒಂದೇ ಅಂತ ಬಿಲೀವ್ ಮಾಡ್ತೀವಿ. ಸೊ ಒಂದು ಸತಿ ಆಗಿದೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಮನೆಯಿಂದ ಹೊರಟು ಮುಡಿ ಕೊಟ್ಟಿದ್ದು ದೇವಸ್ಥಾನಕ್ಕೆ ಹೋದ್ಮೇಲೆ, ಏನೋ ಮುಡಿ ಕೊಟ್ಟಾದ್ಮೇಲೆ ಅವ್ರಿಗೆ ಎಷ್ಟು ಅತ್ಲು ಅಂತಲೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದೀನಿ. ಬಿಕಾಸ್ ಅಷ್ಟೊಂದು ಅತ್ಲು ನನಗೆ ಪೂರ್ತಿಯಾಗಿ ತೋರ್ಸೋಕ್ಕೆ ಒಂಥರ ಆಯಿತು. ಸೊ ಆದಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ಒಳಗೆ ದೇವರೆಲ್ಲ ತೋರಿಸೋ ಆಗಿಲ್ಲ, ಕ್ಯಾಮ್ರಾ ನಾಟ್ ಅಲೌಡ್. ಸೊ ಅದೆಲ್ಲ ತೋರ್ಸೋಕ್ಕಾಗಿಲ್ಲ. ಆಮೇಲೆ ಹೊರಗೆ ಬಂದಮೇಲೆ ಏನು ಮಾಡಿದ್ವಿ, ಆ್ಯಂಡ್ ಅಲ್ಲಿಂದ ಹೊರಟು ನಾವು ನೆಕ್ಸ್ಟ್ ಆ್ಯಕ್ಚುಲಿ ಆದಿಯೋಗಿಗೆ ಹೋದ್ವಿ. ಅವತ್ತು ಸಂಜೆನೆ ಆದಿಯೋಗಿಗೆ ಹೋಗಿದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಬಿಕಾಸ್ ಈ ವಿಡಿಯೋ ಆಲ್ರೆಡಿ 11 minutes ಏನೋ ಆಗಿದೆ. ಇಟ್ಸ್ ವೆರಿ ಲಾಂಗ್. ಇವಾಗ ನಾನು ಮಾತಾಡಿರೋದು ಸೇರಿಸಿ ಇನ್ನೂ ಜಾಸ್ತಿ ಹೋಗುತ್ತೆ. ಹೋಪ್ ಎಲ್ರಿಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಲೀವಿಂಗ್ ಟು ಡು ಬೋಡಿ ಟು ಮೈ ಬಂಗಳೂರು. ವಿರ್ ಆಲ್ ಮ್ಯಾಚಿಂಗ್ ಇಲ್ಲ ಇನ್ನು. ಮೀ ಆ್ಯಂಡ್ ಮೈ ಹಬ್ಬಿ ಆರ್ ಮ್ಯಾಚಿಂಗ್. ಪಾಪ ಆಮೇಲೆ ಬಾಯ್ ಎವ್ರಿವನ್. ಬಾಯ್ ಬಾಯ್. ವೀರಾವಿ ಗೋವಿಂದ ಬಂಗಾರು. ಹೊರಡುವಾಗಲೇ ನಾನು ವೀಡಿಯೋ ಮಾಡ್ಕೋಬೇಕಿತ್ತು, ಮರೆತುಬಿಟ್ಟೆ. ಸೊ ಸ್ಟಾರ್ಟ್ ಮಾಡಿದ್ವಿ ಗಾಡಿ, ಎಲ್ಲರೂ ಕೂತು ಹೊರಡುವಾಗ ವೀಡಿಯೋ ಮಾಡಿದ್ದು. ಹಾಯ್ ಮಾಡಿ ಅಜ್ಜಿ, ಸ್ಮೈಲ್ ಮಾಡ್ಕೊಂಡು ಮಾಡಿ. ಬಿಸಿದೆ ನೋಡ್ದ? ಹ್ಞೂ ಇದೆ. ಸೊ ಮಮ್ಮಿ ಪಾಪಕ್ಕೆ ಸರಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಮನೆಯಿಂದಾನೆ. ಅದನ್ನ ನಾವು ತಿನ್ಸಿದ್ವಿ. ಲಾಂಗ್ ಜರ್ನಿ ಇತ್ತು. ಸೊ ಪಾಪ ಸ್ವಲ್ಪ ತಾಟಾಡ್ತಿರ್ಲು, ಸ್ವಲ್ಪ ಹೊತ್ತು ಮಲ್ಕೊಳ್ತಾ ಇದ್ಲು. ನಾವು ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಟೆಂಪಲ್ ಇನ್ನೊಂದು 1/2 hour ಅವ್ರು 1 hour ಕ್ಲೋಸ್ ಆಗುತ್ತೆ ಅಂತ ಇತ್ತು. ಸೊ ಎಲ್ಲರೂ ಓಡ್ತಾ ಇದ್ವಿ ಇಮಿಡಿಯೇಟಾಗಿ ಹೋಗಿ ಪಾಪುಗೆ ಅಷ್ಟೊತ್ತಿಗೆ ಬೋಡಿ ಮಾಡಿಸಿ ಅವ್ಳಿಗೆ ಸ್ನಾನ ಮಾಡಿಸಿ ಟೆಂಪಲ್ಗೆ ಕರ್ಕೊಂಬರ್ಬೇಕಿತ್ತು. ವಿತಿನ್ 20-30 minutesನಲ್ಲಿ ಪಾಪುಗೆ ಬೋಡಿ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಟೆಂಪಲ್ಗೆ ಕರ್ಕೊಂಬಂದು ದರ್ಶನ ಮುಗಿಸ್ಕೊಂಡ್ವಿ. ಇದೀಗ ಬೋಡಿ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಪಾಪು ಇರೋದ್ರಿಂದ ನಾನು ಸ್ಲೋ 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 ಅಂತ ಇರ್ತಿದ್ದೆ ರಾಹುಲ್ಗೆ, ಅದಕ್ಕೆ ಸ್ಲೋ ಆಗಿ ನಿಧಾನಕ್ಕೆ ಬಂದ್ವಿ. ನಾವು ಲಾಸ್ಟಲ್ಲಿ ಕೂತಿದ್ರಿಂದ ಅದು ಇನ್ನೂ ಜಾಸ್ತಿ ಫೀಲ್ ಆಗ್ತಿತ್ತು ಹಂಪಲೆಲ್ಲ ಜೋರಾಗಿ ಬಂದರೆ. ಸೊ ನಿಧಾನಕ್ಕೆ ಆರಾಮಾಗಿ ಬಂದ್ವಿ. ಹಾಯ್ ಹಾಯ್ ಕಂದ, ಸಾರಿ ಸಾರಿ ಬಂಗಾರು, ಸಾರಿ ಬಂಗಾರು, ಐ'ಮ್ ಸೋ ಸಾರಿ. ಹೋಲ್ ವಿಡಿಯೋ ನಾನಂತೂ ಎಷ್ಟು ಸಾರಿ ಕೇಳಿದ್ದೀನಿ ಪಾಪಗೆ ಅಂತಲೇ ಗೊತ್ತಿಲ್ಲ. ಟೆನ್ಷನ್ಗೆ ಇಟ್ಸ್ ಲೈಕ್ ನಾವೇ ಕರ್ಕೊಂಡು ಹೋಗಿ ಅಳಿಸ್ತೀವಲ್ಲ ಅನ್ನೋ ಥರ ಫೀಲ್ ನಂಗೆ ಯಾವಾಗಲೂ. ಲೈಕ್ ಎವ್ರಿ ಟೈಮ್ ವ್ಯಾಕ್ಸಿನಿಂದ ಮಂತ್ಲಿ ಕಿವಿ ಚುಚ್ಚಿಸೋದು, ಏನೋ ನಾಮಕರಣ ಮಾಡಿದ್ವಿ, ಅಲ್ಲೂ ಶಿ ವಾಸ್ ಟಯರ್ಡ್. ಈಗಿದು ನಮ್ಮಿಂದನೇ ಎಷ್ಟು ಪ್ರಾಬ್ಲಮ್ ಅಲ್ವಾ ಪಾಪುಗೆ ಅನಿಸುತ್ತೆ. ಬಟ್ ಐ ನೋ ಇದೆಲ್ಲ ಏನೋ ಪಾಪುಗೆ ಒಳ್ಳೆಯದಾಗಲಿ, ಅವ್ಳ ಗ್ರೋತ್ ಚೆನ್ನಾಗಿರಲಿ, ಫ್ಯೂಚರ್ ಚೆನ್ನಾಗಿರಲಿ ಅಂತಲೇ ದೇವ್ರಿಗೋಸ್ಕರ ಮಾಡಿ. ಬಟ್ ಅಂದರೂ ಪಾಪುಗೆ ಹೇಳ್ದಿರಾ, ಅವ್ಳು ಪರ್ಮಿಷನ್ ತೊಗೊಳ್ದಿರಾ, ಅವ್ಳಿಗೆ ನೋವು ಕೊಡ್ತೀವಿ ಅನ್ನೋ ಥರ ಒಂಥರ ಭಯ ನನಗೆ, ಬೇಜಾರು. ಬಟ್ ಐ ಥಿಂಕ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಪಾಪುಗೆ ನಮ್ಮ ಕಡೆಯಿಂದ ಏನೂ ನೋವು ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಹ್ಯಾಪಿ. ಇದೆಲ್ಲ ಮುಂಚೆಯಿಂದನೂ ಮಾಡ್ಕೊಂಬಂದಿರೋ ಶಾಸ್ತ್ರ. ಆ್ಯಂಡ್ ನನಗೆ ಕೇಳಬೇಕಾ, ಶಾಸ್ತ್ರಗಳು ಯಾವುದು ಮಿಸ್ ಆಗಬಾರ್ದು, ಬಟ್ ಪಾಪುಗೆ ನೋವು ಆಗಬಾರ್ದು. ಹಾಗಿದ್ರು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆ್ಯಂಡ್ ರಾಹುಲ್ ಕೂಡ ಇಸ್ ವೆರಿ ಸಪೋರ್ಟಿವ್. ಆ್ಯಂಡ್ ಹಾಗೆ ರಾಹುಲ್ ಇದ್ದರೆ ನಂಗೆ ಅದೊಂದು ಡಬಲ್ ಧೈರ್ಯ ಥರ, ಅವರೆಲ್ಲ ಮ್ಯಾನೇಜ್ ಮಾಡ್ಕೊತಾರೆ ಅಂತ ನಾನು ಸ್ವಲ್ಪ ಆರಾಮಾಗಿರ್ತೀನಿ.
ಆ್ಯಂಡ್ ದಿಸ್ ಟೈಮ್ ಅತ್ತೆ ಮಾವ ಅಜ್ಜಿ ಕೂಡ ಇದ್ದರು. ನಮ್ಮ ಮಾವ ಇದ್ರಂತೂ ಏನಕ್ಕೂ ಎದುರೋ ಹಾಗಿಲ್ಲ, ಅವ್ರು ಫುಲ್ ಸಪೋರ್ಟ್ ಆ್ಯಂಡ್ ಧೈರ್ಯವಾಗಿರ್ತಾರೆ. ಪಾಪುಗೆ ಬೋಡಿ ಎಲ್ಲ ಮಾಡೋದು ಹಿಂದೆ ಕುತ್ಕೊಂಡು ನೋಡ್ತಾಯಿದ್ರು, ಬಟ್ ಅವಳು ತುಂಬ ಅಳಕ್ಕೆ ಶುರು ಮಾಡಿದ್ಮೇಲೆ ಅಯ್ಯೋ ನೋಡೋಕ್ಕಾಗ್ತಿಲ್ಲಮ್ಮ ಅಂತ ಹೊರಗೆ ಹೋಗಿ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅಜ್ಜಿ ಆ್ಯಂಡ್ ನಮ್ಮ ಅತ್ತೆ ಟೆಂಪಲಲ್ಲಿ ದೇವ್ರಿಗೆಲ್ಲ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು. ಇದು ಸ್ವಲ್ಪ ತುಂಬ ದೂರ ಇತ್ತು, ಸೊ ಅವ್ರಿಗೆ ಕಾಲು ನೋವಿತ್ತು, ನಡೆಯೋದಕ್ಕಾಗಲ್ಲ ಅಂತ ಇಲ್ಲಿವರೆಗೂ ಬರಲಿಲ್ಲ. ಕೊಡಿ ಕೊಡಿ ರಾಹುಲ್, ಇಂತ ಬಟ್ಟೆ ಬಿಚ್ಚಿಬಿಡ್ಬೇಕಾಗಿತ್ತು ಪುಟ. ಅಯ್ಯೋ ದೇವ್ರೆ ನೋಡ್ ಕದ್ರಿ ನರಸಿಂಹಸ್ವಾಮಿ, ಅಳಲ್ಲ ಅವಳು, ನನ್ನ ಮೊಮ್ಮಗಳು ಅಳಲ್ಲ. ಅಣ್ಣ ಅಳಲ್ಲ ನೋಡಣ್ಣ, ಅಳಲ್ಲ. ಆಗೋಯ್ತಪ್ಪ ಇಲ್ಲಿ ಮಮ್ಮ ಇಲ್ಲ, ನಾನು ನಂದಿನಿ ಅಮೇರಿಕಾ ಬಂದಿನಿ, ಮಮ್ಮ ಇಲ್ಲ ಇದ್ದೀನಿ. ನೋ ನೋ ಬಂಗಾರ ಮನೆ ಗಾಯ ಆಗ್ಬಿಡುತ್ತೆ ತಾಳಮ್ಮ, ಜಾಣ ನಾವ್ ಇದ್ದೀವಮ್ಮ. ಸಾರಿ ಎತ್ಕೋತೀನಿ, ಆಮೇಲೆ ಎತ್ಕೋತೀನಿ. ಆಯ್ತಾಯ್ತು ಆಗೋಯ್ತು, ಏನಿಲ್ಲ ಆಗೋಯ್ತು ಬಂಗಾರಿ ಪಾಪ ಆಗೋಯ್ತು. ಅಲ್ಲಿದೆ ಅಲ್ಲಿದೆ ಅವ್ರ ಕೈಲಿ. ಅವಳು ಚೆನ್ನಾಗಿ ಕಾಣಿಸ್ತವಳೆ, ರಾಹುಲ್. ಪ್ರಾಬಬ್ಲಿ ಪಾಪ ಅಳ್ತಿರ್ಲಿಲ್ಲ ಅನ್ಸತ್ತೆ, ಬಿಕಾಸ್ ಆರಾಮಾಗೇ ಇದ್ಲು. ಬಟ್ ಅವ್ರು ಇಟ್ಕೊಳ್ಳೋ ರೀತಿನೇ ಮಧ್ಯದಲ್ಲಿ ಹಾಕೊಂಡು ಬಗ್ಸಿ ಮಾಡ್ತಾರಲ್ಲ, ಅವ್ಳಿಗೆ ಏನು ಕಾಣಿಸಲ್ಲ, ಅದಕ್ಕೆ ಅರ್ಧ ಎದ್ರುಕೊಂಡು ಹತ್ಬಿಟ್ಲು. ತಕ್ಷಣ ರೆಡಿ ಮಾಡ್ಕೊಂಡು ಅರ್ಜೆಂಟಾಗಿ ಬಂದು 10 ನಿಮಿಷದಲ್ಲಿ ದರ್ಶನನೂ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ತುಂಬ ಚೆನ್ನಾಗಾಯ್ತು ದರ್ಶನ, ಏನು ಕ್ರೌಡ್ ಇರಲಿಲ್ಲ, ಚೆನ್ನಾಗಿ ಖುಷಿ ಆಯಿತು. ಮುದ್ದು ಹಾಯ್, ಮ್ಯಾಚಿಂಗ್ ಮ್ಯಾಚಿಂಗ್ ಹಾಯ್, ಬಿಚ್ತೀನಿ ಫೋಟೋ ತೆಕ್ಕೊಂಡು. ಒಳಗೆ ದೇವ್ರು ತೋರ್ಸೋಕ್ಕಾಗಿಲ್ಲ, ಸೊ ಹೊರಗಿಂದನೇ ತೋರಿಸ್ತಾ ಇದ್ದೀನಿ. ಎಲ್ರೂ ನೋಡ್ಕೊಳ್ಳಿ, ಏನು ಹಾಗೆ ನಮ್ಮ ಪಾಪುಗೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಆಲ್ ಸೋ ಮಚ್, ನಿಮಗೂ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಅಮ್ಮ ಅದು ಹೇಗಿದ್ರು ಕಾರ್ತಿಕ ಮಾಸ ಆಗಿತ್ತು, ಸೊ ನಾನು ದೀಪ ಹಚ್ಚೋಕ್ಕಾಗಿರಲಿಲ್ಲ ಈ ಸತಿ ನಂಜನಗೂಡ್ಗೆ ಹೋಗಿ. ಅಪ್ಪ ಹೋಗಿ ಸರ್ಪ್ರೈಸಾಗಿ ದೀಪ ಬತ್ತಿ ಎಲ್ಲ ತೊಗೊಂಡ್ಬಂದ್ರು, 101 ಬತ್ತಿ ಇರೋದು, ಸೊ ದೀಪ ಹಚ್ಚಿದ್ರು ನನ್ನ ಕೈನಲ್ಲಿ. ತುಂಬಾ ಖುಷಿ ಆಯಿತು, ನಾನು ಪಾಪು ರಾಹುಲ್ ದೀಪ ಹಚ್ಚಿ ಬೆಳಗಿದ್ವಿ, ನಂಗೆ ತುಂಬ ಖುಷಿ ಆಯಿತು ಈ ಸತಿನೂ ಮಿಸ್ ಆಗಿಲ್ಲ ಅಂತ. ಎವ್ರಿ ಇಯರ್ ನಂಜನಗೂಡಲ್ಲಿ ಹಚ್ತಾ ಇದ್ವಿ, ಈ ಟೈಮ್ ಕದ್ರಿನಲ್ಲಿ ನರಸಿಂಹಸ್ವಾಮಿ ಟೆಂಪಲಲ್ಲಿ ಹಚ್ಚಿದ್ದು ಇನ್ನೂ ಡಬಲ್ ಖುಷಿ ಆಯಿತು, ಮನೆ ದೇವರಲ್ಲಿ ಹಚ್ಚಿದ್ದು. ಇಟ್ ವಾಸ್ ಅ ಬ್ಲೆಸ್ಡ್ ಡೇ, ತುಂಬ ಚೆನ್ನಾಗಿ ದರ್ಶನ ಆಯಿತು, ಎಲ್ಲ ಪೂಜೆ ಅಂದ್ಕೊಂಡಾಗ ಆಯಿತು.
ನೀನು ಕೈ ಹಿಡ್ಕೊ. Going for shopping. ಅಲ್ಲಿ ನೋಡಬ್ಬ ಅಪ್ಪ ಇಲ್ಲೇ ನೋಡದಾ ನಮ್ದೆಲ್ಲ ಬಂಗಾರಿ. ಇದು ದೇವಸ್ಥಾನದ ಮುಂದೆ ಇದೆ ಶಾಪಿಂಗ್ ಸ್ಟ್ರೀಟ್, ಎಲ್ಲ ಆಟ ಸಾಮಾನು ಎಲ್ಲ ಸಿಗತ್ತೆ, ಹಾಗೆ ತಿನ್ನೋದಕ್ಕೆಲ್ಲ ಸಿಗತ್ತೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ರಾಹುಲ್ ಕಸಿನ್ಸ್ ಜೊತೆ ಗೋಬಿ ಎಲ್ಲ ತಿಂದಿದ್ದೆ ನಾನು. ಬಂಗಡು ಶೋನಮ್ಮ ಟೇಕ್. ಓ ಪಾಪುಗೆ ಮುಡಿ ಕೊಟ್ಟಿದ್ ಕೂದಲು ಫಸ್ಟ್ ಹೇರ್ ಇಲ್ಲೇ ಹುಂಡಿಗೆ ಹಾಕ್ಬೇಕು ಅಂತ ಹೇಳಿದ್ರು. ಸೊ ನಾನು ರಾಹುಲ್ ಹುಂಡಿಗೆ ಹಾಕಿದ್ವಿ ಅದನ್ನ. ದೇವ್ರು ಕೊಟ್ಟು ಕೂದಲು ದೇವ್ರಿಗೆ ಅಲ್ವಾ. ನಾನು ಮಾಡಿದೆ ಆಶಾ ಅವ್ರೆ. ಅಜ್ಜಿ ಮನೆಯಿಂದನೇ ಪುಳಿಯೋಗರೆ ಮಾಡ್ಕೊಂಬಂದಿದ್ರು, ಮಮ್ಮಿ ಕೇಸರಿ ಬಾತ್ ತಂದಿದ್ರು. ಎಲ್ಲರೂ ಇಲ್ಲಿ ಒಂದು ಕಡೆ ನೆರಳಲ್ಲಿ ಕೂತ್ಕೊಂಡು ತಿನ್ವೆ. ಎವ್ರಿ ಟೈಮ್ ಇದೇ ಥರ ಮಾಡೋದು ನಾವು ಮನೆ ದೇವ್ರಿಗೆ ಬಂದಾಗ. ಮಮ್ಮಿ ಡ್ಯಾಡಿಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿತ್ತು. ಸೊ ಈಗ ಅದೆಲ್ಲ ತಿನ್ಕೊಂಡು ಹೊರಟ ಮೇಲೆ ಮಧ್ಯದಲ್ಲಿ ನನಗೆ ಮತ್ತೆ ಹಶವಾಗಿತ್ತು. ಸೊ ಆ್ಯಪಲ್ ತಿಂತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಪ್ ಆದಿಯೋಗಿಗೆ ಹೋದ್ವಿ. ಅದು ಹೇಗಿತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್, ಬಾಯ್.